ತೀರ್ಥಂಕರ ಭವದ ವೃಷಭನಾಥನಿಗೆ ವೈರಾಗ್ಯೋದಯವಾದಾಗ ತನ್ನ ರಾಜ್ಯಭಾರ ಜವಾಬ್ದಾರಿಗಳನ್ನು ಮಕ್ಕಳಿಗೆ ವಹಿಸಿಕೊಡಲು ನಿಶ್ಚಯಿಸುತ್ತಾನೆ. ಹಿರಿಯ ಮಗ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಅಯೋಧ್ಯಾ ನಗರದ ಅಧಿಪತ್ಯವನ್ನು ಕೊಟ್ಟು ಕಿರಿಯ ಮಗ ಬಾಹುಬಲಿಗೆ ಯುವರಾಜ ಪದವಿಯನ್ನೂ ಬೌದನಪುರದ ಅಧಿಪತ್ಯವನ್ನು ನೀಡಿ ಉಳಿದ ಮಕ್ಕಳಿಗೆ ವಿವಿಧ ಭಾಗಗಳನ್ನು ಹಂಚಿ ತಪಶ್ಚರ್ಯಕ್ಕೆ ತೆರಳುತ್ತಾನೆ. ಚಕ್ರರತ್ನ ಉದಯವಾಗುತ್ತದೆ. ಪುರೋಹಿತರ ಸೂಚನೆಯನ್ನು ಕೇಳಿ ತಿಳಿದ ಭರತನು ಚಕ್ರರತ್ನವನ್ನು ಅನುಸರಿಸಿ ದಿಗ್ವಿಜಯ ಕೈಗೊಳ್ಳುತ್ತಾನೆ. 6 ಖಂಡವನ್ನು ಗೆದ್ದು ಮರಳಿ ಅಯೋಧ್ಯೆಗೆ ಬರುವಾಗ ಚಕ್ರರತ್ನವು ಪುರದ ದ್ವಾರದಲ್ಲಿಯೇ ನಿಂತು ಬಿಡುತ್ತದೆ. ತನ್ನ ತಮ್ಮಂದಿರು ಶರಣಾಗದ ಹೊರತು ದಿಗ್ವಿಜಯ ಸಂಪೂರ್ಣವಾಗದು ಎಂಬ ಚಕ್ರರತ್ನದ ಸೂಚನೆಯನ್ನು ಪುರೋಹಿತರು ತಿಳಿಸುತ್ತಾರೆ. ಬಾಹುಬಲಿಯೊಬ್ಬನನ್ನು ಉಳಿದು ಮಿಕ್ಕ ಎಲ್ಲ ತಮ್ಮಂದಿರಿಗೆ ಭರತನು ಪತ್ರ ಬರೆದು ತನಗೆ ಬಂದು ಶರಣಾಗತರಾಗಬೇಕು ಎಂಬ ಸಂದೇಶವನ್ನು ಕಳಿಸುತ್ತಾನೆ. ಅಣ್ಣನಿಗೆ ಶರಣಾಗಲು ಒಪ್ಪದ ತಮ್ಮಂದಿರು ಯುದ್ಧ ಮಾಡಲು ಬಯಸದೆ ತಪಸ್ಸಿಗೆ ತೆರಳುತ್ತಾರೆ. ಉಳಿದ ಏಕೈಕ ಸಹೋದರನಾದ ಬಾಹುಬಲಿಯ ಮನಸ್ಸನ್ನು ಒಲಿಸಿ ತನಗೆ ಬಂದೆರಗುವಂತೆ ಮಾಡಲು ಭರತನು ದಕ್ಷಿಣಾಂಕ ಎಂಬ ಸಂಧಿ ವಿಗ್ರಹಿಯನ್ನು ಆತನ ಬಳಿಗೆ ಕಳಿಸುತ್ತಾನೆ. ಅರಮನೆಗೆ ಬಂದ ದಕ್ಷಿಣಾಂಕನನ್ನು ಬಾಹುಬಲಿಯು ಆದರದಿಂದ ಬರಮಾಡಿಕೊಳ್ಳುತ್ತಾನೆ. ಆದರೆ ಹಿರಿಯನಾದ ಅಣ್ಣನಿಗೆ ಬಂದೆರಗಬೇಕೆಂಬ ಆತನ ನುಡಿಯನ್ನು ಕೇಳಿ ಕುಪಿತನಾಗುತ್ತಾನೆ. ತಮ್ಮನೆಂದು ಪ್ರೀತಿಯಿಂದ ಬಂದರೆ ಎರಗುವೆ, ಆದರೆ ಕೈಯಲ್ಲಿ ಆಯುಧ ಹಿಡಿದು ಬಂದೆರಗು ಎಂದರೆ ರಣರಂಗದಲ್ಲಿಯೇ ಉತ್ತರಿಸುವೆ ಎಂದು ಕಟುವಾಗಿ ನುಡಿದು ಯುದ್ಧಕ್ಕೆ ನಾನು ಸಿದ್ಧ ಎನ್ನುವ ತೀರ್ಮಾನ ತಿಳಿಸುತ್ತಾನೆ.